ಕೊರೋನಾ ಲಾಕ್ಡೌನ್ ತೆರವಾಗುತ್ತಿದ್ದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ತುಂಬಿತುಳುಕುತ್ತಿದ್ದು ಸಾಗರ ತಾಲೂಕಿನ ಜಗತ್ಪ್ರಸಿದ್ಧ ತಾಣವಾದ ಜೋಗ ಜಲಪಾತ ಸೊಬಗನ್ನ ಸವಿಯಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂತಾಗಿದೆ. ಹೌದು, ಜಗತ್ಪ್ರಸಿದ್ಧ ಜೋಗ ಜಲಪಾತವು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿ ಬರುತ್ತದೆ. ಈ ಜೋಗ ಸಾಗರ ತಾಲೂಕಿಗೆ ಒಳಪಟ್ಟರೂ ಇದರ ಜಲಧಾರೆಯು ಉತ್ತರ ಕನ್ನಡ ಜಿಲ್ಲೆಯ ಶರಾವತಿ ನದಿಯಿಂದ ಹರಿದು ಬಂದು ಸಿದ್ದಾಪುರ ತಾಲೂಕಿನಲ್ಲಿ ಇರುವ ದಟ್ಟವಾದ ಗುಡ್ಡ ಬೆಟ್ಟಗಳಿಂದ ಧುಮ್ಮುಕುತ್ತದೆ. ಈ ಮನಮೋಹಕ ಜಲಧಾರೆಯ ಸೊಬಗನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರುತ್ತಾರೆ. ಮಳೆಗಾಲದಲ್ಲಿ ಜೋಗ್ ಫಾಲ್ಸ್ ನೋಡುವುದೆಂದರೆ ಕಣ್ಣಿಗೊಂದು ಹಬ್ಬ. ಜೋಗ ಜಲಪಾತದಲ್ಲಿ ಸುಮಾರು 292 ಮೀಟರ್ ಎತ್ತರದಿಂದ ಬೋರ್ಗಿರಿಯುವ ಶರಾವತಿ ನದಿಯು ನಾಲ್ಕು ಸೀಳಾಗಿ ಧುಮುಕುತ್ತದೆ. ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ ನಾಲ್ಕು ಜಲಪಾತಗಳು ಈ ಜೋಗದ ಸೌಂದರ್ಯವನ್ನು ಹೆಚ್ಚಿಸಿದೆ. ಧೀರ ನಡಿಗೆಯ ರಾಜ, ಬಳುಕುತ್ತಾ ಧುಮ್ಮುಕ್ಕುವ ರಾಣಿ, ಹುಲಿಯಂತೆ ಆರ್ಭಟಿಸುತ್ತಾ ಪಾತಾಳ ಸೇರುವ ರೋರರ್, ಬಾಣದಂತೆ ಚಿಮ್ಮಿ, ನೊರೆ ಹಾಲುಕ್ಕಿಸುವಂತಿರುವ ರಾಕೆಟ್ ಜಲಧಾರೆಗಳ ಸೌಂದರ್ಯ ಶಬ್ದಗಳಲ್ಲಿ ಹಿಡಿದಿಡಲಾಗದು. ಈ ನಾಲ್ಕು ಜಲಧಾರೆಗಳ ನೋಟದ ರುದ್ರ ರಮಣೀಯತೆಯು ಮಾತಿಗೆ ನಿಲುಕದು. ಮಳೆಗಾಲದ ಅಬ್ಬರದ ಮಳೆಗೆ ಮೆರುಗು ನೀಡುವ ಈ ವರ್ಣ ವೈಭವದ ನೈಜತೆಯನ್ನು ನೋಡಿಯೇ ತಣಿಯಬೇಕು. ಜಲಧಾರೆಗಳ ಹೃದಯ ನಡಗಿಸುವ ಶಬ್ದ, ಕಡಿದಾದ ಕಣಿವೆಯ ಪರಿಸರದ ದೃಶ್ಯವು ಬೇರೆಯದೇ ಲೋಕಕ್ಕೆ ಕರೆದೊಯ್ಯುತ್ತದೆ. ಲೋಕವಿಖ್ಯಾತ ಈ ಸುಂದರ ಜೋಗ ಜಲಪಾತ ಕನ್ನಡ ನಾಡಿನ ಹೆಮ್ಮೆಯ ತಾಣ. ಈ ಸುಂದರ ತಾಣದಲ್ಲಿ ಕೆಲ ಸಮಯ ಕಳೆಯಲೆಂದು ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಭಾನುವಾರವೊಂದು ನಿರೀಕ್ಷೆಗೂ ಮೀರಿ ಪ್ರವಾಸಿಗರು ಬಂದ ಕಾರಣ ತೀವ್ರ ಟ್ರಾಫಿಕ್ ಸಮಸ್ಯೆ ಆಯಿತು. ಪಾರ್ಕಿಂಗಿಗೂ ಸ್ಥಳಾವಕಾಶ ಇಲ್ಲದೆ ಹೆದ್ದಾರಿ ಬದಿಗಳಲ್ಲಿ ಕಾರು ಟೂರಿಸ್ಟ್ ವಾಹನಗಳನ್ನು ನಿಲ್ಲಿಸಿದ್ದರಿಂದ ಸವಾರರು ಪರದಾಡಬೇಕಾಯಿತು. ಕೇವಲ 1 ಕಿಲೋಮೀಟರ್ ಸಂಚರಿಸಲು ಅರ್ಧ ಗಂಟೆ ಸಮಯ ಹಿಡಿಯುವಂತಾಗಿತ್ತು. ಪೊಲೀಸ್ ಸಿಬ್ಬಂದಿಯು ವಾಹನ ದಟ್ಟಣೆ ನಿವಾರಿಸಿ ಸಂಚಾರ ಸುಗಮಗೊಳಿಸಲು ಹರಸಾಹಸ ಪಟ್ಟರು. ಇನ್ನು ಪ್ರವಾಸಿ ತಾಣದಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿತ್ತು. ಮಳೆಯ ನಡುವೆಯೇ ಜೋಗದ ಸೌಂದರ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಂಡರು. ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಈ ಜೋಗದ ಜಲಪಾತ ನೋಡಲಿಕ್ಕೆ ನಾವು ಮಂಗಳೂರು ಕಡೆಯಿಂದ ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಸಮಯದಲ್ಲಿ ಆನಂದವನ್ನು ಅನುಭವ ಪಡಲಿಕ್ಕೆ ಬಹಳ ಖುಷಿಯಾಗ್ತದೆ. ನಾವು ಎಲ್ಲ ಫ್ಯಾಮಿಲಿ ಒಟ್ಟಿಗೆಯಾಗಿ ಬಂದಿದ್ದೇವೆ. ಇದೊಂದು ನಮಗೆ ಒಂದು ಖುಷಿ ಕೊಡ್ತಾ ಇದೆ, ಮಕ್ಕಳಿಗೆ ಒಂದು ಮುಜುಗರ. ಈ ಪ್ರಕೃತಿಯಾದ ನಿಮಿತ್ತವಾದ ಒಂದು ಜೋಗ ಜಲಪಾತ ಮೈಸಿರಿಯನ್ನು ನೋಡೋದಕ್ಕೆ ಬಹಳ ಅಂದ ಚಂದ. ಹಾಗೂ ಈ ವನಸಿರಿ, ಇಲ್ಲಿಯ ವಾತಾವರಣ ಹಾಗೂ ಇಲ್ಲಿಯ ಒಂದು ನೋಡುವ ಒಂದು ಸೌಭಾಗ್ಯ, ನಮ್ಮ ಆನಂದ. ಈ ಆನಂದದಲ್ಲಿ ನಾವೆಲ್ಲ ನಮ್ಮ ಫ್ಯಾಮಿಲಿಗಳು ಭಾಗಿಯಾಗಿದ್ದೇವೆ. ವರ್ಷಕ್ಕೆ ಒಮ್ಮೆ ಈ ಸಮಯದಲ್ಲಿ ನೋಡಲಿಕ್ಕೆ ಆನಂದ ಹಾಗೂ ಮಕ್ಕಳಿಗೆ ಖುಷಿ. ಇದೇ ರೀತಿ ಈ ಇದನ್ನು ಕಾಪಾಡಿ ಇಲ್ಲಿಯ ಒಂದು ಪರಿಸರವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಹಾಗೂ ಇದನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಮುಂದಿನ ಪೀಳಿಗೆಗೆ ಇದೊಂದು ಆನಂದ ಸವಿಯುವಂತಾಗಬೇಕು. ಹಾಗೂ ಈ ನಿಮಗೆ ಇವತ್ತು ಈ ಜೋಗ ನೋಡಿ ಇನ್ನೂ ಆನಂದ ಪಡಲಿಕ್ಕೆ ಇಲ್ಲಿಂದ ಹೊರಡೋದಕ್ಕೆ ಮನಸ್ಸಿಲ್ಲ ಈ ಸಮಯದಲ್ಲಿ. ಕ್ಯಾನರಾ ಪ್ಲಸ್ ನ್ಯೂಸ್ ಆಗಿ ರಾಘವೇಂದ್ರ ಶೇಟ್, ಕುಮಟಾ.